Hi, Mahalakshmi. Welcome to my kitchen. Today we'll make a veg dum biryani. Tumba traditional lage, very simple traditional biryani idu. Idike neevu olle dappa tambra patrenalli ittale patrenalli ithara traditional lage maadabodu. Bisi aagta ide. Idike ondu 100 gram adru oil bekagutte. ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಬಿಸಿ ಆಗ್ತಾ ಇದೆ 2 ಟೀ ಸ್ಪೂನ್ ತುಪ್ಪ ತೇಜ್ ಪತ್ತೆ ದಾಲ್ಚಿನ್ನಿ ಏಲಕ್ಕಿ ಒಂದು 4 ಲವಂಗ ಈಗ ಈರುಳ್ಳಿ ಸುಮಾರು 2 ಕಪ್ ಈರುಳ್ಳಿ 1/2 ಕೆಜಿ ಅಷ್ಟು ಈರುಳ್ಳಿ ಫ್ರೈ ಆಗಲಿ ಇದು ತುಂಬಾನೇ ಸ್ವಲ್ಪ ಗೋಲ್ಡನ್ ಕಲರ್ ಬ್ರೌನ್ ಆಗಬೇಕು ಆಗಲಿ ಇದಕ್ಕೆ ಇವತ್ತು ನಾವು ಈ 3 ಕಪ್ ಇದರಲ್ಲಿ ತೊಳೆದಿದ್ದೀವಿ ಸುಮಾರು 1/2 ಕೆಜಿ ಅಕ್ಕಿ ತೊಳೆದಿದ್ದೀವಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಇದರಲ್ಲಿ ನಾವು ಸುಮಾರು ಒಂದು 6 ಟು 8 ಪರ್ಸನ್ಸ್ ವಿ ಕ್ಯಾನ್ ಸರ್ವ್ ದಿಸ್ ದಮ್ ಬಿರಿಯಾನಿ ಇದಕ್ಕೆ ಟೊಮೆಟೊ ಕ್ಯಾರೆಟ್ ಹೂಕೋಸು ಬೀನ್ಸು ಗಡ್ಡೆಕೋಸು ಎಲ್ಲ ಹೆಚ್ಚಿಟ್ಕೊಂಡಿದ್ದೀವಿ ಆ್ಯಂಡ್ ಮೇನಾಗಿ ಸೋಯಾ ಚಂಕ್ ಇದು ಕೂಡ ಭಾಳ ಟೇಸ್ಟ್ ಕೊಡುತ್ತೆ ವೆಜ್ ದಮ್ ಬಿರಿಯಾನಿನಲ್ಲಿ ವೆರಿ ಗುಡ್ ಟೇಸ್ಟ್ ಆ್ಯಂಡ್ ವೆರಿ ನ್ಯೂಟ್ರಿಷಿಯಸ್ ಇದರಲ್ಲಿ ಪೂರ್ತಿಯಾಗಿ ನಾರಿನಂಶ ಇದೆ ಸ್ವಲ್ಪ ಕೂಡ ಇದರಲ್ಲಿ ಫ್ಯಾಟ್ ಇಲ್ಲ ಇದರಿಂದ ನಾವು ಅಬ್ಬಬ್ಬಗ ಇದನ್ನು ಅಡುಗೆ ಮಾಡೋದು ಕೂಡ ತುಂಬ ಒಳ್ಳೆಯದು ಇದು ಸುಮಾರು ಒಂದು 10 ನಿಮಿಷ ನೆನೆಸಿಟ್ಟಿದ್ದೀವಿ ನೀರಲ್ಲಿ ಸಾಫ್ಟ್ ಆಗಿದೆ ಈಗ ಇದು ಗೋಲ್ಡನ್ ಕಲರ್ ಆಗ್ತಾ ಇದೆ ಈರುಳ್ಳಿ ನಾ ಫ್ರೈ ಆಗಬೇಕು ಈಗ ಇದರ ಜೊತೆ ನಾವು ಏನು ಸೋಯಾ ಚಂಕ್ ನೆನೆಸಿಟ್ಟಿದ್ದೀವಿ ಇದನ್ನ ಫ್ರೈ ಮಾಡ್ಕೊಂಡ್ಬಿಡೋಣ ಇವೆರಡು ಒಟ್ಟಿಗೆ ಫ್ರೈ ಆದರೆ ನಮ್ಮ ಟೈಮ್ ಸೇವ್ ಆಗುತ್ತೆ ನೋಡಿ ಇದರ ನೀರು ಹಿಂಡಿಬಿಟ್ಟು ಹಾಕ್ತಾ ಇದೀನಿ ಈಗ ಒಂದು 3-4 ನಿಮಿಷ ಒಟ್ಟಿಗೆನೇ ಫ್ರೈ ಮಾಡೋಣ ಒಂದು ಚಮಚ ಅರಿಶಿನ ಹಾಕ್ತಾ ಇದೀನಿ ಇದು ಕೂಡ ಒಳ್ಳೆ ಕಲರ್ ಕೊಡುತ್ತೆ ಹೆಚ್ಚಿರೋ ಗ್ರೀನ್ ಚಿಲ್ಲಿ ಇದು ಕೂಡ ಇದರ ಜೊತೆ ಫ್ರೈ ಆಗಲಿ ಸುಮಾರು ಒಂದು 12 ಮೆಣಸಿನಕಾಯಿ ಹೆಚ್ಚಿ ಹಾಕ್ತಾ ಇದೀನಿ ಒಂದು 2 ನಿಮಿಷ ಬೇಕಾದ್ರೆ ಕ್ಲೋಸ್ ಮಾಡೋಣ ಫ್ರೈ ಆಗಲಿ ಅದ್ವಾಗಿ ಫ್ರೈ ಆಗ್ತಾ ಇದೆ ಬ್ಯೂಟಿಫುಲ್ ಅರೋಮಾ ಇದಕ್ಕೆ ಒಂದು ಸ್ಪೂನ್ ಶುಂಠಿ ಪೇಸ್ಟ್ ಚೆನ್ನಾಗಿ ಸಣ್ಣಗೆ ರುಬ್ಬಿದೀವಿ ಒಂದು ಸ್ಪೂನ್ ಬೆಳ್ಳುಳ್ಳಿ ಬ್ಯಾಡಗಿ ಮೆಣಸಿನಕಾಯಿ ಪುಡಿ ಕುಟ್ಟಿ ಪುಡಿ ಮಾಡಿರೋದು ಚೆನ್ನಾಗಿ ಹುರಿದಿದ್ದೀವಿ ಅದು ಒಂದು 3 ಟೀಸ್ಪೂನ್ ಹಾಕ್ತಾ ಇದೀನಿ ಒಳ್ಳೆ ಕಲರ್ ಕೊಡುತ್ತೆ ಈಗ ಏನು ನಾವು ಒಂದು 1/2 ಕೆಜಿ ಟೊಮೆಟೊ ಹೆಚ್ಚಿದೀವಿ ಅದನ್ನ ಆಡ್ ಮಾಡ್ತಾ ಇದೀನಿ ಒಂದು 2 ನಿಮಿಷ ಫ್ರೈ ಮಾಡೋಣ ಟೊಮೆಟೊನ ನಾವು ಏನು ತರಕಾರಿ ಹೆಚ್ಚಿದೀವಿ ಒಂದು ಬೌಲ್ ಗಡ್ಡೆಕೋಸು ನೂಲ್ಕೋಲ್ ಕ್ಯಾರೆಟ್ ಹೂಕೋಸು ಬೀನ್ಸ್ 1/4 ಕಪ್ ಮೊಸರು ಉಪ್ಪು ನಿಮ್ಮ ಟೇಸ್ಟ್ಗೆ 2 ಸ್ಪೂನ್ ಹಾಕ್ತಾ ಇದೀನಿ ಉಪ್ಪು ಕೊತ್ತಂಬರಿ ಪುದೀನ ಸ್ವಲ್ಪ ಈಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡೋಣ ತರಕಾರಿ ಬೇಗ ಬೆಂದ್ಬಿಡುತ್ತೆ ನಮಗೆ ಒಂದು 5-10 ನಿಮಿಷ ಸಾಕು ಈಗ ನೋಡಿ ಇದನ್ನು ಬೇಗ ಆಗೋದಕ್ಕೆ ಬಿಸಿನೀರು ರೆಡಿ ಇದೆ ಈ ಕಪ್ಪಲ್ಲಿ ನಾವು ಅಕ್ಕಿನ 3 ಗ್ಲಾಸ್ ತೊಗೊಂಡಿದ್ದೀವಿ
ಅದಕ್ಕೆ ಸುಮಾರು ನಮಗೆ 9 ಗ್ಲಾಸ್ ನೀರು ಬೇಕಾಗುತ್ತೆ ದಮ್ ಬಿರಿಯಾನಿಗೆ ಸೋ ಅದರಲ್ಲಿ ನಾವು ಈಗ 1 2 3 4 5 ಬಿಸಿ ಇದೆ ಒಂದು 6 ಗ್ಲಾಸ್ ಅಷ್ಟು ನೀರು ಈಗ ಒಂದು 8 ರಿಂದ 10 ನಿಮಿಷ ಚೆನ್ನಾಗಿ ಹೊಂದ್ಕೊಳ್ಳಿ ಈಗ ಒಂದು 5 ನಿಮಿಷ ಈ ಸೋ ಕಲರ್ಫುಲ್ ಈಗ ಇದಕ್ಕೆ ಅಕ್ಕಿನ ಆಡ್ ಮಾಡಬೇಕು ಇದು ಏನಿದೆ ಬಿಸಿನೀರಲ್ಲಿ ಅಕ್ಕಿ ಹಾಕೋಬೇಕು ಬಿಸಿನೀರಿಗೆ ಹಾಕಿದೀನಿ ಅಕ್ಕಿ ಜಸ್ಟ್ 2 ಮಿನಿಟ್ಸ್ ಈ ನೀರನ್ನೆಲ್ಲ ತಕ್ಕೊಂಡ್ಬಿಡೋಣ ಪೂರ್ತಿ ನೀರು ಪೂರ್ತಿ ನೀರು ತೆಗೆದಿದ್ದೀವಿ ಈಗ ಇದನ್ನ ಇದಕ್ಕೆ ಆಡ್ ಮಾಡೋಣ ಈಗ ಒಂದು 5 6 ನಿಮಿಷ ಸಾಕು ಗಟ್ಟಿಯಾಗುತ್ತೆ ಕ್ಲೋಸ್ ಮಾಡೋಣ ಈ ಬಿಸಿನೀರು ಏನಿದೆ ವಿ ಕ್ಯಾನ್ ಕೀಪ್ ಇಟ್ ಫ್ಲಾಟ್ ಪ್ಲೇಟ್ ಇದ್ರೆ ಇನ್ನು ಒಳ್ಳೇದು ನೀಟಾಗಿ ಬಿಸಿನ ಇದರ ಮೇಲೆ ಇಡಬಹುದು ನಾವು ಓಕೆ ಮೊಸರು ಬಜ್ಜಿ ಒಂಚೂರು ರೆಡಿ ಮಾಡೋಣ ನನಗೆ ಯಾವಾಗಲೂ ಎನಿ ವೆಜ್ ಪಲಾವ್ ಎನಿ ಐಟಮ್ಸ್ ಸೈಡ್ ಅಲ್ಲಿ ಮೊಸರು ಬಜ್ಜಿ ಆಲ್ವೇಸ್ ಐ ಲವ್ ಬನ್ನಿ ಇವತ್ತು ಸ್ವಲ್ಪ ಮಾಡೋಣ ಸ್ವಲ್ಪ ಈರುಳ್ಳಿ ಮೊಸರು ಹಾಕ್ತಾ ಇದೀನಿ ಸ್ವಲ್ಪ ಸೌತೆಕಾಯಿ ಕೊತ್ತಂಬರಿ ಸ್ವಲ್ಪ टेस्ट के उप्पु ठीक है रेडी ಒಗ್ಗರಣೆ ಆಗ್ತಾ ಇದೆ ಮೊಸರು ಬಜ್ಜಿಗೆ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಕ್ವಿಕ್ ಸ್ಮಾರ್ಟ್ ಆಗಿ ಒಂದು ರೆಡಿ ಆಯ್ತು ಸೈಡ್ ಡಿಶ್ ಬನ್ನಿ ಇನ್ನೊಂದು 5 ನಿಮಿಷ ರೆಡಿ ಆಗುತ್ತೆ ಬಿರಿಯಾನಿ ಈಗ ದಮ್ ಕಟ್ಟಿದೀವಿ ಅದರ ಮೇಲೆ ಬಿಸಿ ಪಾತ್ರೆ ಇಟ್ಟಿದೀವಿ ಈಗ ಒಂದೊಂದಾಗಿ ತೆಗೆಯೋಣ ನೋಡಿ 10 ನಿಮಿಷ 12 ನಿಮಿಷ ಆಯ್ತು ದಮ್ ಹಾಕಿ ಈಗ ಒಂದೊಂದೇ ಪಾತ್ರೆಗಳು ತೆಗೆಯೋಣ ಇದನ್ನ ಈ ಬಿಸಿನೀರು ಏನು ಇಟ್ಟಿದೀವಿ ಇದು ಆರದ ಮೇಲೆ ನೀವು ಯು ಕ್ಯಾನ್ ಯೂಸ್ ಇಟ್ ಫಾರ್ ಯುವರ್ ಗಾರ್ಡನ್ ಡೋಂಟ್ ವೇಸ್ಟ್ ದಿಸ್ ವಾಟರ್ ಓಹ್ ವೆರಿ ನೈಸ್ ಮಿಕ್ಸ್ ಮಾಡೋಣ ಚೆನ್ನಾಗಿ ಕುಕ್ ಆಗಿದೆ ಅನದರ್ 2 ಮಿನಿಟ್ಸ್ ಇಟ್ ವಿಲ್ ಬಿ ಪರ್ಫೆಕ್ಟ್ ಇದಕ್ಕೆ ಸ್ವಲ್ಪ ನಿಂಬೆ ರಸ ಕೊನೆಯಲ್ಲಿ ಆಡ್ ಮಾಡ್ತಾ ಇದೀನಿ ಈಗ ಗ್ಯಾಸ್ ಫುಲ್ ಸ್ಲೋ ಮಾಡಿದೀನಿ ದ ಎಂಡ್ ಆಫ್ ದ ದಿಸ್ ಒನ್ ದಮ್ ಬಿರಿಯಾನಿ ಚೆನ್ನಾಗಿ ರೆಡಿ ಆಗಿದೆ ಒಂದು ನಿಮಗೆ ನಾನು ಸೀಕ್ರೆಟ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ರೀತಿ ನಾವು ಈ ಸ್ಟೀಮ್ ಅಲ್ಲಿ ಅಡಿಗೆಗಳು ಮಾಡ್ತಾ ಇದ್ರೆ ನಿಮ್ಮ ಮುಖದ ಕಾಂತಿ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ ತ್ವಚೆ ಅಂತ ಏನು ಹೇಳ್ತೀವಿ ಅದು ನ್ಯಾಚುರಲ್ ಫೇಶಿಯಲ್ ಅಥವಾ ನ್ಯಾಚುರಲ್ ಮಸಾಜ್ ಸ್ಟೀಮ್ ತಗೊಳ್ಳೋದು ಏನು ಬೇಕಾಗಿಲ್ಲ ಈ ರೀತಿ ನೀವು ಒಳ್ಳೆ ಮಸಾಲಾ ಐಟಮ್ಸ್ ಈ ಅರೋಮಾ ಇದರಲ್ಲಿ ನೀವು ಈ ಸ್ಟೀಮ್ ಅಲ್ಲೇನೆ ನಿಮ್ಮ ಮುಖದ ಕಾಂತಿ ತುಂಬಾ ಚೆನ್ನಾಗಿರುತ್ತೆ ಡೋಂಟ್ ಲಾಫ್ ನೀವು ಇದನ್ನ ಫೀಲ್ ಮಾಡಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಇದರ ಅಡಿಗೆ ಮಾಡಿದಾಗ ಯು ಫೀಲ್ ಇಟ್ ಬನ್ನಿ ಈಗ ಟೇಸ್ಟ್ ಮಾಡೋಣ ಇದು ಒಂದು ಒಳ್ಳೆ ಟಿಪ್ಸ್ ಅಲ್ವಾ ಅಡಿಗೆ ಮಾಡೋರಿಗೆ ವೆರಿ ಕಲರ್ಫುಲ್ ಚೆನ್ನಾಗಿದೆ ಹೀಗೆ ಕ್ಲೋಸ್ ಮಾಡಿರೋಣ ಇದನ್ನ
ಬನ್ನಿ. ಅಲ್ಲಿ ಪುಟ್ ದಿಸ್ ಏನು ನಾನು ಮಾಡಿದ್ದೀನಿ ಸೈಡ್ ಮೊಸರು ಬಜ್ಜಿ. ಇದು ಕೂಡ ಹೆಚ್ಚು ಸಮಯ ಇಲ್ಲ, ಸ್ವಲ್ಪ ಸೋ ಹಾಟ್. ಎಕ್ಸಲೆಂಟ್, ವೆರಿ ನೈಸ್, ಅನ್ಬೀಟಬಲ್. ನಿಮಗೆ ಈ ಸೋಯಾ ಚಂಕ್ ಜೊತೆ ಇದು ತೊಗೊಳ್ತಾ ಇದ್ರೆ ವೆರಿ ರಿಚ್ ಟೇಸ್ಟ್, ಇನ್ನೂ ಸ್ವಲ್ಪ ತೊಗೋಬೇಕು ಅಂತ ಆಸೆ ಆಗುತ್ತೆ. ಆ್ಯಂಡ್ ತುಂಬ ಹೆಲ್ತಿಯಾಗಿದೆ, ಮಲ್ಟಿ ವೆಜಿಟೇಬಲ್ಸ್. ಸೋಯಾ ಚಂಕು ಜೊತೆನಲ್ಲಿ ಈ ಲಾಟ್ ಆಫ್ ಟೆಮೆಟೋಸ್ ಆ್ಯಂಡ್ ದಿಸ್ ರೆಡ್ ಚಿಲ್ಲೀಸ್ ಏನಿದೆ ತುಂಬ ಒಳ್ಳೆ ಟೇಸ್ಟ್ ಕೊಟ್ಟಿದೆ. ಆ್ಯಂಡ್ ಕಲರ್ ಆಲ್ಸೋ ವೆರಿ ನೈಸ್. ಆ್ಯಂಡ್ ಇದ್ರ ಜೊತೆ ಏನು ನಾವು ಮಾಡಿದ್ದೀವಿ ಈ ಮೊಸರು ಬಜ್ಜಿ ಸಲಾಡ್, ದಟ್ ಈಸ್ ಆಲ್ಸೋ ವೆರಿ ಟೇಸ್ಟಿ. ಇದ್ರ ಜೊತೆ ಕಾಂಬಿನೇಷನ್ನ ಸಲಾಡ್ ಮಾಡೋದು ಮರಿಬೇಡಿ, ಖಂಡಿತ ನೀವು ಮಾಡಬೇಕು, ಎಂಜಾಯ್ ಮಾಡಬೇಕು. ಎಸ್ಪೆಷಲಿ ಈಗ ಏನಾದರೂ ರೈನಿ ಸೀಸನ್ಗಳು ಈ ಥರ ಬಿಸಿ ಬಿಸಿ ಮಾಡಿ ಎಂಜಾಯ್ ಮಾಡ್ತಿದ್ರೆ ಹಾ ಸೋ ನೈಸ್. ಥ್ಯಾಂಕ್ ಯು.